ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಕಾರ್ಡ್ ಬಂದಿದೆ, ಫ್ರೆಂಡ್ಶಿಪ್ ಕಾರ್ಡ್ ಬಂದಿದೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಎ ಫ್ರೆಂಡ್ ಈಸ್ ಇನ್ ಮೈ ಲೈಫ್ ಫಾರ್ ಎ ರೀಸನ್. ಎಸ್, ನೀವು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿರುವಂತಹ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಅವರು ಫಾರ್ ಎ ರೀಸನ್ ಬಂದಿರ್ತಾರೆ ನಿಮ್ಮ ಲೈಫಲ್ಲಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಳ್ಳೆ ಫ್ರೆಂಡ್ಶಿಪ್ ಶುರುವಾಗಿರುತ್ತೆ, ಬಟ್ ಅದು ಎಂಡ್ ಆಗೋದು ಬ್ಯಾಡ್ ರಿಲೇಷನ್ಶಿಪ್ಪಿಂದ ಎಂಡ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅಷ್ಟೊಂದೇನು ಫ್ರೆಂಡ್ಲಿ ಆಗಿರಲ್ಲ, ಬಟ್ ಹೋಗ್ತಾ ಹೋಗ್ತಾ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು. ಇದೆಲ್ಲ ಫಾರ್ ಎ ರೀಸನ್ನು. ಈ ನಿಮಗೆ ಈ ಒಂದು ಫ್ರೆಂಡ್ಸ್ ಮೂಲಕ ಬೇರೆ ಒಂದು ಸೋಲ್ ಮೂಲಕ ನಿಮಗೆ ಕೆಲವೊಂದು ಗೈಡೆನ್ಸು ಮಾರ್ಗದರ್ಶನ ಸಿಗಬೇಕಾಗುತ್ತೆ, ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆಗಬೇಕಾಗಿರುತ್ತೆ ನಿಮ್ಮ ಲೈಫಲ್ಲಿ, ಅದಕ್ಕೆ ಅದು ಆಗುತ್ತೆ. ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳಿ, ಇದನ್ನು ಅರ್ಥ ಮಾಡ್ಕೊಳ್ಳಿ, ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ಬ್ಲೇಮ್ ಮಾಡಿಬಿಡ್ತೀವಿ, ನಮಗೆ ಆ ಥರ ಯಾಕೆ ಈ ಥರ ಫ್ರೆಂಡ್ಶಿಪ್ ಸಿಕ್ತು, ಯಾಕೆ ಈ ರೀತಿ ಆಯಿತು ಅಂತ. ಬಟ್ ನಾವು ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ನಾವಿರಬೇಕು. ಆ್ಯಂಡ್ ಒಂದು ಏನೇ ಅದೇನೇ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ನಿಮಗೇನೋ ಒಂದು ಪಾಠ ಕಲಿಸೋಕ್ಕೆ ಅಂತಲೇ ಬಂದಿರ್ತಾರೆ ನಿಮ್ಮ ಲೈಫಲ್ಲಿ, ಅಥವಾ ನಿಮಗೆ ಸಪೋರ್ಟ್ ಮಾಡೋಕ್ಕಂತ ಬಂದಿರ್ತಾರೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಮೇ ಬಿ ಕಾರ್ಡ್ ಬಂದಿರೋ ಕಾರಣ ಕೆಲವೊಂದು ಇನ್ಸಿಡೆಂಟ್ಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಆಗ್ಬೋದು ಕೂಡ. ಆ ಥರ ಏನಾದರೂ ಆದರೆ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಹಿಂದೆ ಆಗಿರೋದಕ್ಕೂ ಮುಂದೆ ಆಗುವಂಥದ್ದಕ್ಕೂ. ಇದು ಇವತ್ತಿನ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ನಿಮಗೆ ರೀಡಿಂಗ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.